ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಕೈಂತಜೆ ಅಂತೇಳಿ. ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಕಿದ್ದಲಾ ಗ್ರಾಮದಲ್ಲಿ ಈಗ ಪ್ರಕೃತ ಕೃಷಿ ಮಾಡ್ತಾ ಇದ್ದೇನೆ. ನಾನು ಆಸಕ್ತಿ ಪತ್ರಿಕೋದ್ಯಮ, 8ನೇ ಕ್ಲಾಸಿಂದ ಸಣ್ಣ ಪುಟ್ಟ ಲೇಖನಗಳನ್ನು ಬರೀತಾ ಇದ್ದೆ. ನಂತರ ಮೈಸೂರಿಗೆ ಮಹಾರಾಜಾಸ್ ಕಾಲೇಜಲ್ಲಿ ಪತ್ರಿಕೋದ್ಯಮ ಗ್ರ್ಯಾಜುಯೇಷನ್ ಮಾಡಿ ಗಂಗೋತ್ರಿಯಲ್ಲಿ ಮೈಸೂರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದೆ. ನಂತರ ಮಣಿಪಾಲದಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಶ್ರೀಯುತ ಶ್ಯಾಮರಾವ್ ಅವರ ಕರ್ಮವೀರ ಪತ್ರಿಕೆಯಲ್ಲಿ ಒಂದು 5 ವರ್ಷ ಉಪಸಂಪಾದಕರಾಗಿ ಕೆಲಸ ಮಾಡಿದೆ. ಆನಂತರ ಪತ್ರಿಕೋದ್ಯಮದಲ್ಲಿ ಮುಂದುವರಿಯುವಂಥ ಅವಕಾಶ ಇದ್ದರೂ ಕೂಡ ನಾನು ನನ್ನನ್ನು ಆಕರ್ಷಿಸಿದ್ದು ಪುಸ್ತಕೋದ್ಯಮ. ಅದೇ ರೀತಿ ಒಂದು 80 ಪುಸ್ತಕಗಳನ್ನು ಪ್ರಕಾಶನ ಮಾಡಿದೆ. ಅದರ ಜೊತೆಗೆ ಮಂಗಳೂರಲ್ಲಿ ಒಂದು ಸಂಸ್ಥೆ ವಿದ್ಯುತ್ ಯೋಜನೆಯನ್ನು ಮಾಡಲಿಕ್ಕೆ ಬಂತು. ಆ ಸಂದರ್ಭದಲ್ಲಿ ನಮ್ಮ ಪರಿಚಿತರು, ನೀನು ಯಾಕೆ ಬರಬಾರ್ದು, ಪತ್ರಕರ್ತನ ಪರಿಚಯ ಉಂಟಲ್ಲ, ನಿನಗೆ ಕಾಂಟ್ಯಾಕ್ಟ್ಸ್ ಇದೆ ಅಂತ ಅಂದ್ಬಿಟ್ಟು ಮಂಗಳೂರು ಕರೆದರು. ಅಲ್ಲಿ ಒಂದು 7-8 ವರ್ಷ PRO ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕೆಲಸ ಮಾಡಿದೆ. ಆವಾಗಲೂ ನನ್ನ ಕೃಷಿ ಬೇಸನ್ನು ಬಿಟ್ಟು ಹೋಗಲಿಲ್ಲ. ನಮ್ಮ ಹಿರಿಯರು ಕೃಷಿ ಜಮೀನನ್ನು ಹೊಂದಿದ್ದರು. ಅದೇ ಸಂದರ್ಭದಲ್ಲಿ ನಾನು ಕೃಷಿ ಬಗ್ಗೆ ಆಸಕ್ತಿ ಹುಟ್ಟಿತು. ಕಾರಣಾಂತರದಿಂದ ನಮ್ಮ ಸಂಸ್ಥೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ತನ್ನ ಯೋಜನೆಯಿಂದ ಹಿಂದಕ್ಕೆ ಹೋಯಿತು. ಅವರಿಗೆ ಯೋಜನೆಯನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಮಗೆಲ್ಲ ಅಲ್ಲಿದ್ದ ಒಂದು 10-60 ಜನ ಕೆಲಸಗಾರರಿಗೆ ಮೂಲ ಸ್ಥಳವಾದ ಹೈದರಾಬಾದಿಗೆ ಟ್ರಾನ್ಸ್ಫರ್ ಆಯಿತು. ನಾನು ಯೋಚನೆ ಮಾಡಿದೆ, ಕೃಷಿ ಜಮೀನು ಇಟ್ಕೊಂಡಿದ್ದೀನಿ, ಹೇಗಿದ್ದರು ಇನ್ನು ಹೋಗೋದಿಲ್ಲ, ಇನ್ನು ಬೆಂಗಳೂರಲ್ಲಿ ಜಾಬ್ ಆಯಿತು, ಮಂಗಳೂರಲ್ಲಿ ಆಯಿತು, ಯಾಕೋ ಭೂಮಿ ನಮ್ಗೆ ಊರು ಹತ್ತಿರ ಕರೀತಾ ಇದೆ ಅಂತ ಅನಿಸ್ಬಿಟ್ಟು ಕೃಷಿಗೆ ಬಂದೆ. ಆ ಸಮಯದಲ್ಲಿ ಭಾಳ ಫೀಲ್ ಆಯಿತು, MA ಓದಿದ್ದೇನೆ, ಕ್ವಾಲಿಫೈಡು, 3 ಗೋಲ್ಡ್ ಮೆಡಲ್ ಹೊಂದಿದೆ, ನಿನ್ನ ಉದ್ಯೋಗ ಹೋಯ್ತಂತಲ್ಲಪ್ಪ, ನೀನೀಗ ಹೋಗ್ತಾ ಇಲ್ಲ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ ಅಂತ ಎಲ್ಲರೂ ನನ್ನನ್ನು ಕೇಳ್ತಾಯಿದ್ರು. ನಮ್ಮ ಪೈಕಿಯವರೆಲ್ಲ ಕೃಷಿಕರಾಗಿದ್ದರು, ಅವರು ಪತ್ರಿಕೋದ್ಯಮ ಫೀಲ್ಡನ್ನು ಅಷ್ಟೇ ಅಚ್ಚಕಟ್ಟೆ ನೋಡ್ತಾಯಿದ್ರು. ಯಾಕೆಂದರೆ ದುಡ್ಡು ಮಾಡೋ ಫೀಲ್ಡ್ ಅಲ್ಲದು ಅಂತ ಅವ್ರಿಗೆ ಗೊತ್ತಿತ್ತು. ಇವನೊಬ್ಬ ಕೃಷಿ ಫ್ಯಾಮಿಲಿಯಿಂದ ಪತ್ರಿಕೋದ್ಯಮ ಹೋದ ಅಂತ ಅವರು ಸ್ವಲ್ಪ ಸಂಶಯದಿಂದ ನೋಡ್ತಾ ಇದ್ರು, ಯಾಕೆ ಹೋದಪ್ಪ ಇವನು ಅಂತಂದ್ಬಿಟ್ಟು. ನಮ್ಮ ಹೆತ್ತವರು ಕೂಡ ಅದೇ ಮಾಡ್ತಾಯಿದ್ರು, ಕೃಷಿಗೆ ಬರಲಿ ಹುಡುಗ ಅಂತಂದ್ಬಿಟ್ಟು. ಆ ಸಂದರ್ಭ ಆಗಿತ್ತು. ಕಾರಣಂತ ನಾನು ಉದ್ಯೋಗ ಹೋಯಿತು, ಅಲ್ಲಿ ಟ್ರಾನ್ಸ್ಫರ್ ಆಯಿತು, ನಾನು ಹೋಗಲಿಲ್ಲ, ಕೃಷಿಗೆ ಬಂದೆ. ಭಾಳ ಫೀಲ್ ಆಯಿತು ನನಗೆ, MA ಗೋಲ್ಡ್ ಮೆಡಲ್ ತೊಗೊಂಡು ಈ ಹಳ್ಳಿಯಲ್ಲಿ ಏನು ಮಾಡೋದಪ್ಪ ಅಂತಂದ್ಬಿಟ್ಟು. ಅಷ್ಟೊತ್ತಿಗೆ ನನ್ನ ಮದುವೆ ಆಗಿತ್ತು, ಮಂಗಳೂರಲ್ಲಿ ನನಗೆ ಮಗು ಹುಟ್ಟಿತ್ತು, ಮಗಳಿದ್ಲು. 1.5 ವರ್ಷ ಮಗಳನ್ನು ಕರ್ಕೊಂಡು ಊರಿಗೆ ಬಂದೆ ನಾನು 2001 ಇಸವಿಯಲ್ಲಿ. ಆನಂತರ ಮತ್ತೆ ನಾಗಾರ್ಜುನ ಯೋಜನೆ ಅದೇ ರೀತಿಯಲ್ಲಿ ಮುಂದುವರಿತಾ ಇತ್ತು, ಸೈಲೆಂಟಾಗಿ. ಯಾವ ಯೋಜನೆಯನ್ನು ಯಾರಿಗೂ ಹ್ಯಾಂಡ್ ಓವರ್ ಮಾಡೋದಿತ್ತು, ಅದಕ್ಕೋಸ್ಕರ ಮತ್ತೆ ನನ್ನನ್ನು PRO ಕನ್ಸಲ್ಟೆಂಟಾಗಿ ಕರೆದ್ರು ಮಂಗಳೂರಲ್ಲಿ. ನಾನು ಕನ್ಸಲ್ಟೆಂಟಾಗಿ ಮನೆಯಿಂದಲೇ ಹೋಗಿ ಬರ್ತಾ ಕೆಲಸ ಮಾಡಿದೆ. ಆವಾಗಲೂ ಕೃಷಿ ಬೇಸನ್ನು ನಿಧಾನಕ್ಕೆ ಡೆವಲಪ್ ಮಾಡಿದೆ. 2007ರಲ್ಲಿ ನನ್ನ ಪಾಲಿಗೆ ಹಿರಿಯರಿಂದ ಸ್ವಲ್ಪ ಜಮೀನು ಬಂತು, ಅಲ್ಲಿ ಕೃಷಿ ಇದಕ್ಕೆ ಪ್ರಾರಂಭ ಮಾಡಿದೆ. ಅಷ್ಟೊತ್ತಿಗಾಗ ನನ್ನ ಈ ಉದ್ಯೋಗ ಹೋಯಿತು ಅನ್ನೋ ಸ್ವಲ್ಪ ನಿರಾಶೆಯಾದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಅಡಿಕೆ ಬೆಳೆ ಒಂದು 500 ಗಿಡ ಹಾಕಿದೆ, ಅದ್ರ ಜೊತೆ ತೆಂಗು, ಬಾಳೆ, ಕಾಳುಮೆಣಸನ್ನು ಹಾಕಿದೆ. ಸ್ವಲ್ಪ ಉತ್ಪತ್ತಿ ಬರಲಿಕ್ಕೆ ಶುರು ಆಯಿತು 2010-11ರಲ್ಲಿ. ಆ ಕೃಷಿಯಲ್ಲಿ ಅಂದರೆ ಅಡಿಕೆಯಲ್ಲಿ ಮುಖ್ಯವಾಗಿ ನಿಮಗೆ ಉತ್ಪತ್ತಿ ಭಾಳ ನಿಧಾನ, ಆದರೆ ನೀವು ಇನ್ವೆಸ್ಟ್ಮೆಂಟ್ಸನ್ನು ಮಾಡಲೇಬೇಕು. ನೀರಾವರಿಗೆ ಮತ್ತು ಹೊಸ ಗಿಡಗಳನ್ನು ಇದು ಮಾಡುವಂಥದ್ದು, ಅದನ್ನು ಗಿಡಗಳಿಗೆ ಫರ್ಟಿಲೈಸರ್ ಹಾಕಬೇಕು, ಕಾಲಕಾಲಕ್ಕೆ ಬೇರೆ ಬೇರೆ ಇನ್ಪುಟ್ಸು ಇದೆ. ಆ ರೀತಿ ನನಗೆ ಉತ್ಪತ್ತಿ ಇರಲಿಲ್ಲ. ನಾನು ನನ್ನ ಮಿಸ್ಸೆಸ್ ಹೇಳ್ತಾ ಇದ್ಲು, ಈ ಮಲ್ಲಿಗೆ ಕೃಷಿ ಮಾಡ್ತಾರಂತಲ್ಲ, ನಾವು ಯಾಕೆ ಮಾಡಬಾರ್ದು ಅಂತಂದ್ಲು. ನಾನು 25 ಮಲ್ಲಿಗೆ ಒಂದು ಯೂನಿಟ್ ಅಂದರೆ ಮಲ್ಲಿಗೆ ಶಂಕರಪುರ ಮಲ್ಲಿಗೆಯಲ್ಲಿ 25 ಯೂನಿಟ್, ಅಂದರೆ 25 ಗಿಡಗಳನ್ನು ನೀವು ಹಾಕಿದರೆ ನಿಮಗೆ ಸ್ವಲ್ಪ ದುಡ್ಡು ಮಾಡೋಕ್ಕಾಗುತ್ತೆ, ದುಡ್ಡು ಬರುತ್ತೆ. ಆ ರೀತಿ ನಾವು 25 ಗಿಡಗಳನ್ನು ನಮ್ಮ ಅಂಗಳದ ಬದಿಯಲ್ಲಿ ಹಾಕಿದೆ. ಒಂದು ಕಡೆ ಒಂದು 10-20 ಬಾಳೆ ಹಾಕಿದೆ, ಸ್ವಲ್ಪ ಖರ್ಚಿಗೆ ಸಿಗಲಿ ಅಂತ ಅಂದ್ಬಿಟ್ಟು, ಮಾರಾಟಕ್ಕಾಗುತ್ತೆ ಅಂತ ಮಲ್ಲಿಗೆ ಹಾಕಿದೆ. ಮಲ್ಲಿಗೆ ನಮಗೆ ಆ ದಿನ ಮಲ್ಲಿಗೆ ಏನಿಲ್ಲ ಅಂತಂದರೆ ಅಡಿಕೆ ಬೆಳೆ ಹಾಗೆ, ಉಳಿದ ತೆಂಗಿನ ಬೆಳೆ ಆಗಲ್ಲ ನಮಗೆ. ಪ್ರತಿ ದಿವಸ ಕೂಡ ನಮ್ಮ ಮಲ್ಲಿಗೆ ಬರಲಿಕ್ಕೆ ಶುರು ಆದರೆ ನಮಗೆ 500-600 ರೂಪಾಯಿ ಪ್ರತಿ ದಿವಸ ಬರಲಿಕ್ಕೆ ಶುರು ಆಯಿತು. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ಮಲ್ಲಿಗೆ ಕೊಯ್ದು ನನ್ನ ಹೆಂಡತಿ ಕೊಟ್ಟರೆ ಅವಳು 6ರಿಂದ 12 ಗಂಟೆ ಒಳಗೆ ಅದನ್ನು ಕಟ್ಟಿ ನಾನು ಅದನ್ನು ಮಾರ್ಕೆಟಿಗೆ ಒಯ್ತಾ ಇದ್ದೆ. ಒಂದು ದಿವಸ ನಾನು 700 ರೂಪಾಯಿ ತಂದದ್ದು ಇದೆ, ತುಂಬ ಸಂತೋಷ ದಿವಸ ಅದು. ಅವು ನನ್ನ ಅಡಿಕೆ ಗಿಡಗಳು ಹಚ್ಚಿ ನನಗೆ ದುಡ್ಡು ಬರ್ತಾ ಇರಲಿಲ್ಲ. ಮಲ್ಲಿಗೆ ಕೃಷಿ ಮಾಡಿಕೊಂಡು ನಾನು ನನ್ನ ಆದಾಯವನ್ನು ಪಡೀತಾ ಇದ್ದೆ. ಆನಂತರ ನಿಧಾನವಾಗಿ ಅಡಿಕೆ ಬೆಳೆ ಮುಂದುವರಿಸಿದೆ. ಅಡಿಕೆಯಲ್ಲಿ 2013-14ರಿಂದ ಉತ್ಪತ್ತಿ ಬರಲಿಕ್ಕೆ ಶುರು ಆಯಿತು. ಅದರ ಜೊತೆ ಬಾಳೆ ಹಾಕಿದೆ, ಸ್ವಲ್ಪ ಕಾಳುಮೆಣಸು ಒಂದು 100-105 ಕಾಳುಮೆಣಸು ಬಿಡಗಳನ್ನು ನೆಟ್ಟೆ. ಯಾಕೆ ಇದನ್ನು ಈ ಹಿನ್ನೆಲೆಯಲ್ಲಿ ಹೇಳ್ತಾ ಇದೆ ಅಂತಂದರೆ, ನಾನು ಉದ್ಯೋಗದಲ್ಲಿ ಹೋಗ್ತಾ ಇದ್ದೆ, ಉದ್ಯೋಗದಲ್ಲಿ ದುಡ್ಡು ಬರ್ತಾ ಇತ್ತು, ನನಗೆ ನೆಮ್ಮದಿಯನ್ನು ಕಾಣ್ಬೋದಿತ್ತು. ಆಗ ಬಹುಶಃ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರಲ್ಲ, ನೋಡಿ ಈ ಕೋವಿಡ್ ಬಂದ ಅಂತ ನನಗೆ ಗೊತ್ತಾಯಿತು. ಓ, ನನಗೆ ದೇವರು ಆವಾಗ ಒಳ್ಳೆ ವೆಲ್ ಪ್ಲ್ಯಾನ್ಡ್, ನಾವು ಪ್ರತಿಯೊಂದು ಕೆಲಸಕ್ಕೆ ಯೋಜನೆಯನ್ನು ಮಾಡ್ತೇವೆ, ಪ್ಲ್ಯಾನ್ ಮಾಡಿಕೊಂಡು ಮುಂದುವರಿತೇವೆ. ದೇವರ ಪ್ಲ್ಯಾನ್ ಬೇರೆ ಇರುತ್ತೆ ನೋಡಿ. ಈ ಮಹಾಮಾರಿ ಕೋವಿಡ್ ಬಂದಾಗ ನನಗನ್ನಿಸ್ತು, ದೇವರು ಈ ನನಗೋಸ್ಕರ 20 ವರ್ಷದ ಪ್ಲ್ಯಾನು. ಕೆಲವರು ಹೇಳ್ತಾರೆ ಕೃಷಿಗೆ 5, 10, 20 ವರ್ಷ ಪ್ರಾಜೆಕ್ಟ್ ಹಾಕ್ಕೊಳ್ತಾರೆ. ದೇವ್ರ ಪ್ರಾಜೆಕ್ಟ್ ಬೇರೆ ಆಗಿತ್ತು. ನಿನ್ನ ಹಿರಿಯರ ಜಮೀನು ಇದೆಯಪ್ಪ, ಅದನ್ನು ಯಾಕೆ ಹಾಳು ಮಾಡಿ ಹೋಗ್ತೀ,
ಅಂತ ನನ್ನ ಉದ್ಯೋಗವನ್ನು ತೆಗೆಸಿ ಉದ್ಯೋಗದಲ್ಲಿ ನಾನು ಬೇರೆ ಕಡೆ ಹೋಗದಂಗೆ ಮಾಡಿ ಕೃಷಿಗೆ ಮರಳಿಸುವಂಥ ಒಂದು ಕಾಣದ ಕೈವಾಡ ಅಲ್ಲಿ ಆಯಿತು ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಭಾಳ ಫೀಲ್ ಆಗ್ತಾ ಇತ್ತು ಅವಾಗ, ಬಟ್ ಅಲ್ಲ ನಾನು ಮಾಡಿದ ಸರಿ, ಆ ದೇವರು ನನ್ನ ಕೈಲಿ ಈ ಕೆಲಸವನ್ನು ಮಾಡಿಸಿದ ಅನಿಸ. ಯಾಕೆ ಹೇಳ್ತಾ ಇದ್ದಂತೆ, ಕೃಷಿ ಭೂಮಿ ನಾವು ಹಾಕಿದ್ದನ್ನು ಚಿನ್ನ ಮಾಡಿಕೊಡುತ್ತಂತೆ. ಹಳಬ್ರ ನಾನಂತ ಅನುಭವ ಹೇಳುವಷ್ಟು ದೊಡ್ಡ ಹಿರಿಯನಲ್ಲ, ಆದರೂ ಕೂಡ ಆ ಮಣ್ಣಿನಲ್ಲಿ ಹಾಕಿದ್ದನ್ನು ಒಂದು ಬೀಜ ಹಾಕಿದರೆ ಎಷ್ಟೋ ಸಾವಿರ ಪಾಲು ನೋಡಿ. ಆ ಭತ್ತದ ಒಂದು ಉದಾಹರಣೆ ನೋಡಿ, ಒಂದು ಭತ್ತ ಹಾಕಿದರೆ ಅದರಲ್ಲಿ ನೂರಾರು ಸಾವಿರಾರು ಭತ್ತ ನಮಗೆ ಸಿಗುತ್ತೆ. ಅದು ಎಷ್ಟೋ ಅನ್ನ, ನಮ್ಮ ಹಸಿವನ್ನು ನೀಗಿಸುವಂಥ ಅನ್ನ ಆಗುತ್ತೆ ನೋಡಿ. ಆ ರೀತಿ ಕೃಷಿಯಲ್ಲಿ ಹಾಕಿ ಚಿನ್ನವನ್ನು ತೆಗಿಬೋದು ಅನ್ನೋದು ನನ್ನ ಅನುಭವಕ್ಕೆ ಬಂದಿದೆ. ಈಗ ನಾನು ಕೃಷಿಗಳು ಸುಮಾರು 7-8 ವರ್ಷದಿಂದ ಸ್ವಲ್ಪ ನನ್ನ ಪಾಡಿಗೆ ಒಂದು ಸಣ್ಣ ಉತ್ಪತ್ತಿ ಬರಲಿಕ್ಕೆ ಶುರುವಾಗಿದೆ. ಆದರೂ ಕೂಡ ಚಿಂತನೆ ಮಾಡಬೇಕಾದ ವಿಚಾರ ಏನು ಅಂತಂದರೆ, ನಾನು ಕೃಷಿ ಕೂತಾಗ ಅಡಿಕೆ ಬೆಲೆ ಸಾಮಾನ್ಯ 150-200 ರೂಪಾಯಿವರೆಗಿತ್ತು. ಈಗ ಏನಾಗಿದೆ ಅಂದರೆ ಅಡಿಕೆ ವೇಗ ಪ್ರಕಾರವಾಗಿ ಏರು ಮುಖದಲ್ಲಿ ಬೆಲೆ ಕಂಡು 500-550 ತನಕ ತಲುಪಿದೆ. ದಕ್ಷಿಣ ಕನ್ನಡದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಎಲ್ಲ ಗುಡ್ಡಗಳನ್ನು ಕೂಡ ಆ ರಬ್ಬರ್ ಕ್ರಾಂತಿಯಾದ ಅದೇ ರೀತಿಯ ಒಂದು ಪಿಕ್ಚರ್ ಈಗ ಕಾಣ್ತಾ ಉಂಟು. ಈ 20 ವರ್ಷ ಹಿಂದೆ ರಬ್ಬರ್ಗೆ ಯಾವ ರೀತಿ ಗುಡ್ಡಗಳನ್ನು ಹುಡಿ ಮಾಡಿ ರಬ್ಬರ್ ತೋಟ ಬಂತೋ, ಏಕಪ್ರಕಾರವಾಗಿ ಅಡಿಕೆಯನ್ನು ಎಕ್ಸ್ಪಾನ್ಷನ್ ವಿಸ್ತಾರ ಮಾಡುವಂಥ ಕೆಲಸ ನಡೀತಾ ಇದೆ. ಇದು ಒಂದು ರೀತಿಯಲ್ಲಿ ತಪ್ಪು ನಾವು ಮಾಡ್ತಾ ಇದ್ದೇವೆ. ನಾವು ಬಹು ಬೆಳೆಗಳನ್ನು ಹಾಕ್ಕೊಂಡು ಅದರನ್ನು ಕೃಷಿ ಮಾಡಿಕೊಂಡು ಮುಂದುವರಿಬೇಕು. ಬಾಳೆ, ಕಾಳು ಮೆಣಸು, ಅಡಿಕೆ, ಅದ್ರ ಜೊತೆ ತೆಂಗು, ಇನ್ಯಾವುದು ಬೆನ್ನೆಲ್ಲ ಮಾಡೋದಾದರೂ, ಅಥವಾ ಮುಖ್ಯವಾಗಿ ನಮ್ಮ ಆಹಾರವನ್ನು ಕೊಡುವಂಥ ತರಕಾರಿಗಳನ್ನು ಏನಾಗಿದೆ, ಇವತ್ತು ಅಡಿಕೆ ಕೃಷಿಕರು ಬಹುತೇಕರು ತರಕಾರಿ ಕೃಷಿಯನ್ನು ಮರೆತು ಬಿಟ್ಟಿದ್ದಾರೆ. ತಪ್ಪು ಅಂತ ನಾನು ಹೇಳೋದಲ್ಲ, ನಾವೇನು ಮಾಡಬೇಕು, ನಮ್ಮ ಚೀಲ ತಗೊಂಡು ನಾವು ಸಂತೆಗೆ ಹೋಗುವ ಬದಲು ಪೇಟೆಯಿಂದ ತರಕಾರಿ ತರೋ ಬದಲು ಸಣ್ಣ ಯೂನಿಟ್ ಒಂದು 10 ಸೆಂಟ್ಸ್ ಜಾಗವನ್ನು ನಾವು ಹೇಗೆ ಅಡಿಕೆ ಪ್ರೊಸೆಸಿಗೆ ಯೂಸ್ ಮಾಡ್ತೀವೋ, ಪ್ರತಿಯೊಂದು ಜಮೀನಲ್ಲಿ ಕೂಡ, ಯಾವ 5 ಎಕರೆ, 10 ಎಕರೆ, 4 ಎಕರೆ, 3 ಎಕರೆ, 1 ಎಕರೆ ಇದ್ದರೂ ಕೂಡ ಒಂದು ತರಕಾರಿ ಯೂನಿಟ್ ಅಂತ ಮಾಡಿಕೊಂಡು. ಈಗ ಕೆಲವು ಕೃಷಿ ಪತ್ರಿಕೆಗಳು ಈ ಬಗ್ಗೆ ಈ ವಿಚಾರ ವಿನಿಮಯ ನಡೆಸ್ತಾ ಇವೆ, ಜನರಿಗೆ ಮಾರ್ಗದರ್ಶನ ನೀಡಿವೆ. ಆ ರೀತಿಯ ಒಂದು ಕಾನ್ಸೆಪ್ಟನ್ನು ನಾವು ಮನೇಲಿ ಇಟ್ಕೊಳ್ಬೇಕು. ನನ್ನ ಮನೆಗೆ ನನ್ನದೇ ಆದ ಒಂದು ಕೈತೋಟ ಸಣ್ಣದು, ಅದು ಆ ಬಸಳೆ ಇರ್ಬೋದು, ಸೋರೆಕಾಯಿ ಇರ್ಬೋದು, ಕುಂಬಳಕಾಯಿ ಇರ್ಬೋದು, ಯಾವುದೇ ತರಕಾರಿ ಇರಲಿ, ಟೊಮೆಟೊ ಕೂಡ. ದಕ್ಷಿಣ ಕನ್ನಡದಲ್ಲಿ ಟೊಮೆಟೊ ಬೆಳೆಯೋಕ್ಕೆ ಸಾಧ್ಯ ಇದೆ, ಅದೇನು ಅಸಾಧ್ಯವಾದ ಸಂಗತಿ ಅಲ್ಲ. ಬೆಂಗಳೂರು ಇಲ್ಲೋ ದೊಡ್ಡಬಳ್ಳಾಪುರದಿಂದ ಕೋಲಾರದಿಂದ ಟೊಮೆಟೊ ಬರಬೇಕು ಅಂತಿಲ್ಲ. ನಮ್ಮೂರಿಗಾಗುವಂಥ ಆ ಪ್ರದೇಶದಲ್ಲಿ ಯಾವುದು ಬೆಳೀತದೆ ಅಂತಹ ಆಹಾರವನ್ನು ನಮ್ಮ ಸ್ವಾವಲಂಬಿಯಾಗಿ ಮುಂದುವರಿಯುವಂಥ ಒಂದು ಸಂದರ್ಭ ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಹೋಗ್ತಾ ಇರುವಂಥದ್ದು ಸ್ವಲ್ಪ ಹೆದರಿಕೆ ಹುಟ್ಟಿಸುವಂಥ ಸಂಗತಿ. ಏಕಪ್ರಕಾರವಾಗಿ ಕೃಷಿ ವಿಸ್ತಾರ ಒಂದೇ ಬೆಳೆಯನ್ನು ಮಾಡುವಂಥದ್ದು ಯಾವ ಕಾಲಕ್ಕೂ ಅಷ್ಟು ಒಳ್ಳೆಯದಲ್ಲ. ಆ ರೀತಿಯ ಒಂದು ಚಿಂತನೆಯನ್ನು ಮಾಡಿಕೊಂಡು ಆಧುನಿಕ ಒಂದು ದೃಷ್ಟಿಕೋನದಿಂದ ಸಾವಯವ ರೀತಿಯಲ್ಲಿ ಕೃಷಿಯನ್ನು ಬಳಕೆ ಮಾಡಿಕೊಂಡು ರಸಗೊಬ್ಬರಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ನೀರಾವರಿಯನ್ನು ನೀರನ್ನು ಸ್ವಲ್ಪ ಆದಷ್ಟು ಡ್ರಿಪ್ ಇರಿಗೇಷನ್ ಈ ಥರ ರೀತಿಯಲ್ಲಿ ಆ ಸ್ಥಳಕ್ಕೆ ಹೇಗೆ ಬೇಕು ಹಾಗೆ ನೀರಿಂಗಿಸಿ ಯೋಜನೆಗಳನ್ನು ಹಾಕ್ಕೊಂಡು ನಮ್ಮ ಕೃಷಿ ಬದುಕನ್ನು ನಾವು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಬರೀ ಉದ್ಯೋಗದ ಭ್ರಮೆ ಅಥವಾ ನಗರಗಳ ಭ್ರಮೆ ಸಾಮಾನ್ಯ 90% ಮಟ್ಟಿಗೆ ನಮಗೆ ಈ ಕೊರೋನಾ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಾಗಿದೆ. ಒಂದು ಲಾಕ್ಡೌನ್ ಆದರೆ, ಒಂದು ಇಂಥ ಮಹಾಮಾರಿ ಬಂದರೆ ಎಷ್ಟು ಜೀವನ ಕಂಗೆಡುತ್ತೆ, ಯಾವ ರೀತಿ ನಮ್ಮನ್ನು ಅದು ಹಿಡಿದು ನಮ್ಮನ್ನು ಇಡೀ ನಮ್ಮ ಜೀವನವನ್ನು ಅಲ್ಲಾಡಿಸ್ಬಿಡ್ತ ನಮಗೆಲ್ಲರೂ ಗಮನಕ್ಕೆ ಬಂದಿದೆ. ಹಾಗಾಗಿ ನಾನು ಹೇಳುವಷ್ಟೇ ನನ್ನ ಈ ಕೃಷಿ ಸಣ್ಣ ಅನುಭವದಲ್ಲಿ ಒಂದು ಸಾರಾಂಶ ಈ 1.5 ದಶಕದ ಅನುಭವದಲ್ಲಿ ಹೇಳುವಂಥದ್ದಿಷ್ಟೇ. ನಮ್ಮ ಜಮೀನು ಪಾಲು ಸಣ್ಣದಿರಲಿ, 5 ಸೆಂಟ್ಸ್ ಇರಲಿ, 50 ಸೆಂಟ್ಸ್ ಇರಲಿ, 5 ಎಕರೆ ಇರಲಿ, ನಮ್ಮದೇ ಆದಂಥ ಒಂದು ಸ್ವಾವಲಂಬಿಯಾದ ಆಹಾರ ಉತ್ಪಾದನೆ ಮಾಡುವಂಥದ್ದು. ಈ ಎಲ್ಲ ಕಡೆಯಲ್ಲಿ ಭತ್ತ ಉತ್ಪಾದನೆ ಮಾಡಿ ಸಾಧ್ಯ ಇಲ್ಲ, ಆದ್ದರಿಂದ ತರಕಾರಿ ನನ್ನ ಮನೆಗೆ ಬೇರೆ ತರಕಾರಿಯನ್ನು ಮಾಡುವಂಥದ್ದು, ಪ್ಲಸ್ ನನ್ನ ಜಮೀನಿನಲ್ಲಿ ಏನು ಬಹು ಬೆಳೆಗಳನ್ನು ಬೆಳೆಸಲಿಕ್ಕೆ ಸಾಧ್ಯ. ಆ ಒಂದು ದೃಷ್ಟಿಕೋನವನ್ನು ಹೊಂದಿಕೊಂಡು ಹೋದರೆ ನಾವು ಕೃಷಿಯಲ್ಲಿ ಕೂಡ ತುಂಬ ನೆಮ್ಮದಿಯನ್ನು ಕಾಣಬಹುದು, ಬದುಕನ್ನು ಕಟ್ಟಿಕೊಳ್ಬೋದು, ಉತ್ತಮ ಆದಾಯವನ್ನು ಮರ್ಯಾದೆಯಲ್ಲಿ ನಮಗೆ ಜೀವನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಪಡಿಬಹುದು ಅಂತ ನನ್ನ ಅಭಿಪ್ರಾಯ.